ರಮೇಶ್ ಕತ್ತಿಗೆ ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆಗಳಿವೆ. 8 ಬಾರಿ ಶಾಸಕನಾಗಿದ್ದೀನಿ. ಸಾಧಾರಣ ಅದು ವಿಧಾನಸಭೆಯಲ್ಲಿ ನಾನೂ ಒಬ್ಬ ಬಡ್ಮೆ ಎನಿಸುವಂಥ ವ್ಯಕ್ತಿಯಲ್ಲಿ ನಾನೂ ಒಬ್ಬ. ಒಂದಿನ ನಶೀವು ಓಪನ್ ಆದರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ. ಆದಾಗ ಈ ಭಾಗ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯಲ್ಲಿ ಬಯಸ್ತೀನಿ. ಅದರಲ್ಲಿ ವಿಶೇಷವಾಗಿ ಕೃಷ್ಣೆಯ ನೀರು ಯುಟಿಲೈಸೇಷನ್ ಇದೆ, ಅದನ್ನು ಹೆಚ್ಚಿನ ಒತ್ತು ಕೊಟ್ಟು 740 TMC ನೀರನ್ನು ಬಳಸ್ತೀವಿ. ಅಪ್ಪರ್ ಕೃಷ್ಣ ಸೆಕೆಂಡ್ ಬಿ ಸ್ಕೀಮ್ದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ರಸಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಅದು ಯಾವ ಷಡ್ಯಂತ್ರ ನಾನು ಮಣ್ಣುವುದಿಲ್ಲ, ಮತ್ತು ಅವ್ಯಾವ ಉಪಾಪಗಳಿಗೆ ನನ್ನ ಕ್ಯೂ ಕೊಡಂಗಿಲ್ಲ. ಮಂತ್ರಿ ಸ್ಥಾನ ತಪ್ಪಿಸಂಗಿಲ್ಲ ರೀ. ಯಾರು ಇಲ್ಲಿ ಬರೀಬೇಕು? ಹಣೆ ಬರ ಬರೋದಿದ್ರೆ ನಿಮ್ಮ ಮನೆಗೆ ಬರ್ತದೆ, ನಮ್ಮ ಮನೆಗೆ ಬರ್ತದೆ. ಹಣೆ ಬರೋದಾಗಿಲ್ಲದ್ರೆ ಏನು ಬರೋಂಗಿಲ್ಲ. ಯಾವುದೇ ರೀತಿ ಅಸಮಾಧಾನ ಇಲ್ಲ. ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಶಾಸಕನಾಗಿ ನನ್ನ ಕ್ಷೇತ್ರದ ಒಳ್ಳೆಯ ಕೆಲಸಗಳು ಮಾಡ್ತಾ ಇತ್ತು, ಕ್ಷೇತ್ರಕ್ಕೆ ಸೀಮಿತವಾಗಿ ನನ್ನ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದೀನಿ. ಮುಂದೊಂದು ದಿನ ಮಂತ್ರಿ ಆದರೆ ಜಿಲ್ಲೆಯ ಅಭಿವೃದ್ಧಿಗಾಗಿ ಶ್ರಮಿಸ್ತೀನಿ. ಅದೇ ರೀತಿ ರಾಜ್ಯಕ್ಕೆ ನಾನು ಒಬ್ಬ ಮಂತ್ರಿಯಾಗಿ ಅಥವಾ ಮುಖ್ಯಮಂತ್ರಿ ಆಗುವುದು ಬಂದರೆ ಒಳ್ಳೆಯ ರಾಜ್ಯವನ್ನು ಕಟ್ತೀನಿ. ಉತ್ತರ ಕರ್ನಾಟಕವನ್ನು ಕಟ್ಟುವಂಥ ಪ್ರಸಂಗ ಹೇಳ್ತೀನಿ. ಆದರೆ ನಾನಾಗಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಅಂತ ಪ್ರಸಂಗ ಬರೋದಿಲ್ಲ. ಅಖಂಡ ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತೀವಿ ಸರ್. ಪ್ರತ್ಯೇಕ ರಾಜ್ಯದ ಪರಿಕಲ್ಪನೆ ಹುಟ್ಟಾಕಿದವರು ನಾವು, ಜನ ಕೂಡ ಅದನ್ನ ಬಯಸಿದಾರೆ. ಯಾಕಂದ್ರೆ ಪ್ರಭಾವ ನೀವು ಅದನ್ನು ಪ್ರತ್ಯೇಕ ರಾಜ್ಯದ ಹುಟ್ಟಾಕಿದವ್ರು ನಾನೇ, ಅದು ನಿಜ. ಈ ಭಾಗಕ್ಕೆ ಯಾವ್ಯಾವುದು ಅಭಿವೃದ್ಧಿ ಆಗದಿದ್ದೆ ಅವಾಗ ಉತ್ತರ ಕರ್ನಾಟಕದ ಹೆಸರಿನ ಮೇಲೆ ನಾನು ಕೂಗಾಡೋದು ನಿಜ. ಅದನ್ನು ಮುಂದೂ ಸಹ ತೊಂದರೆ ಆದಾಗ ಕೂಗಿಸ್ತೀನಿ. ಅದೇ ನಿಮ್ಮ ಸಿದ್ದರಾಮಯ್ಯವ್ರನ್ನ ಕೇಳಕ್ಕೆ ಇಚ್ಛೆ ಮಾಡ್ತೀನಿ. ಎಮ್ಮೆ ಮತ್ತು ಕೋಣಕ್ಕೆ ಪರಿಹಾರಗಳು ಇದ್ದಿದ್ದಿಲ್ಲ, ಹಸು ಮತ್ತು ಆಕಳಿಗೆ ಪರಿಹಾರ ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಸಿದ್ದರಾಮಯ್ಯವರು ನೇತೃತ್ವದ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಹಸು ಮತ್ತು ಆಕಳಿಗೆ ಪರಿಹಾರ ಕೊಟ್ಟರು. ಆದರೆ ಈ ಭಾಗದಲ್ಲಿ ಹುಟ್ಟುವಂಥ ಎಮ್ಮೆ ಮತ್ತು ಕೋಣಗಳಿಗೆ ಪರಿಹಾರ ಇದ್ದಿದ್ದಿಲ್ಲ. ಅದರಿಂದ ನಾನು ಉತ್ತರ ಕರ್ನಾಟಕ ಬಗ್ಗೆ ಅದನ್ನು ಎತ್ತಿದ್ದೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಆಗುವಂಥ ಯೋಜನೆಗಳು, ನೀರಾವರಿ ಯೋಜನೆಗಳು ಭಾಳ ಇವೆ ಸರ್. ಕೃಷ್ಣ 740 TMC ನೀರನ್ನು ಉಪಯೋಗ ಮಾಡಬೇಕು, ಅದನ್ನು ಸಮರ್ಪವಾಗಿ ಉಪಯೋಗ ಮಾಡಬೇಕು ಅಂತೇಳಿ ನಮ್ಮ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಿದ್ದಾಗ ನಾನು ಆ ಕ್ಯಾಬಿನೆಟ್ನಲ್ಲಿ ಇದ್ದೆ. 17,000 crore ಅಪ್ರೂವಲ್ ಕೊಟ್ಟು 1 lakh hectare ಮೇಲೆ ಜಮೀನು ಎಕ್ವೈರ್ ಮಾಡುವಂಥ ತೀರ್ಮಾನ ಮಾಡಿ ಅದಕ್ಕೆ ದುಡ್ಡನ್ನು ಇಟ್ಟು ಅವತ್ತು ಬಿಟ್ಟು ಬಂದಮೇಲೆ ಅದಾದಮೇಲೆ 5 ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತು, 1 ವರ್ಷ ಕುಮಾರಸ್ವಾಮಿ ಸರ್ಕಾರ ಇತ್ತು. ಇವರು ಯಾರೂ ಏನೂ ಮಾಡದಿದ್ದ. ಅಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ನಾವು ಪ್ರತಿಪಾದನೆ ಮಾಡಲೇಬೇಕು, ಮಾಡ್ತೀವಿ. ಪ್ರತ್ಯೇಕ ಕೂಗಂಡು ಎಬ್ಸೋ ಪ್ರಸಂಗ ಬಂದಾಗ ನಾನು ಹಿಂದಿರಿಯೋ ಪ್ರಶ್ನೆನೇ ಇಲ್ಲ. ಯಾಕಂದರೆ ನನ್ನ ಭಾಗಕ್ಕೆ ಅನ್ಯಾಯ ಆದಾಗ ನಾನು ಈ ಭಾಗದ ಅಭ್ಯರ್ಥಿ ಶಾಸಕನಾಗಿದ್ದೀನಿ, 8 ಬಾರಿ ಶಾಸಕನಾಗಿದ್ದೀನಿ. ನನಗೂ ಜವಾಬ್ದಾರಿ ಇದೆ. ಜನ ಊಟ ಹಾಕಿದ್ರು ಮರೆಯಂಗಿಲ್ಲ, ನನ್ನ ಬಗ್ಗೆ ವಿಶ್ವಾಸ ಇದ್ದಾರೆ, 8 ಬಾರಿ ಹಾಕಿಸಿದ್ದಾರೆ. ನನ್ನ ಜವಾಬ್ದಾರಿ ಉತ್ತರ ಕರ್ನಾಟಕ ಅನ್ಯಾಯ ಆದಾಗ ಅದನ್ನು ಪ್ರತಿಭಟನೆ ಮಾಡುವಂಥ ನನ್ನ ಕೆಲಸ ಮಾಡೇ ಮಾಡ್ತೀನಿ ಸರ್. ಯಾಕಂದ್ರೆ ಚಳಿಗಾಲ ಅಧಿವೇಶನವನ್ನೇ ಕೈ ಬಿಟ್ಟಿದ್ದಾರೆ, ಅದಕ್ಕೆ ಮಾತು ಕೇಳ್ಬಾರ್ದು. ಇಲ್ಲಿ ನೋಡಿ, ಅತಿವೃಷ್ಟಿ ಆಗಿದೆ, ಅದರಿಂದ ಅಧಿವೇಶನವನ್ನು ಬೆಂಗಳೂರಿಗೆ ಕರೆದಿದ್ದರು. ಆದರೆ ಚುನಾವಣೆ ಘೋಷಣೆ ಆದಮೇಲೆ 3 ದಿವಸಗಳೇ ಎಲೆಕ್ಟ್ರಾನ್ ನಾನು ಮಂಜೂರಾಗ್ತಾ ಹೋಗ್ತಾರೆ. ಅದಾದಮೇಲೆ ಮತ್ತೊಂದು ಸದನವನ್ನು ಕರೀತಾರೆ. ಆ ಉತ್ತರ ವಿಶೇಷವಾಗಿ ಯಡಿಯೂರಪ್ಪನವ್ರು ಕಟ್ಟಿದಂಥ ಸುವರ್ಣಸೌಧ, ಮತ್ತು ಅಲ್ಲಿ ಅವರು ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಸುವರ್ಣಸೌಧ ಕಟ್ಟಿದವರೇ ಯಡಿಯೂರಪ್ಪನವರು. ನಾನು ಆಗ ಮಂತ್ರಿ ಇದ್ದೆ, ಹಾಗಾಗಿ ಅದು ಸುವರ್ಣಸೌಧ ಬೆಳಗಾವಿಯ ಒಂದು ಕಿರೀಟ. ಅದನ್ನು ಅದರಲ್ಲಿ ಅಧಿವೇಶನ ನಡೀತದೆ ಮತ್ತು ಹೆಚ್ಚಿನ ಇಲಾಖೆಗಳನ್ನು ಬೆಳಗಾವಿಯಲ್ಲಿ ತಂದು ನಮ್ಮ ಸರ್ಕಾರ ಮಾಡಿಕೊಡ್ತದೆ. ಉಮೇಶ್ ಕತ್ತಿಯವರಿಗೆ ಮುಖ್ಯಮಂತ್ರಿ ಆಗುವ ಮಹತ್ವಾಕಾಂಕ್ಷೆ ಇದೆ, ಯಾವಾಗ ಇರುತ್ತದೆ? ಉಮೇಶ್ ಕತ್ತಿಗೆ ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆಗಳಿವೆ. 8 ಬಾರಿ ಶಾಸಕನಾಗಿದ್ದೀನಿ. ಸಾಧಾರಣ ವಿಧಾನಸಭೆಯಲ್ಲಿ ನಾನೂ ಒಬ್ಬ ಬಡ್ಮೆ ಎನಿಸುವಂಥ ವ್ಯಕ್ತಿಯಲ್ಲಿ ನಾನೂ ಒಬ್ಬ. ಒಂದಿನ ನಶೀವು ಓಪನ್ ಆದರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ. ಆದಾಗ ಈ ಭಾಗ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯಲ್ಲಿ ಬಯಸ್ತೀನಿ. ಅದರಲ್ಲಿ ವಿಶೇಷವಾಗಿ ಕೃಷ್ಣೆಯ ನೀರು ಯುಟಿಲೈಸೇಷನ್ ಇದೆ, ಅದನ್ನು ಹೆಚ್ಚಿನ ಒತ್ತು ಕೊಟ್ಟು 740 TMC ನೀರನ್ನು ಬಳಸ್ತೀವಿ. ಅಪ್ಪರ್ ಕೃಷ್ಣ ಸೆಕೆಂಡ್ ಬಿ ಸ್ಕೀಮ್ದಲ್ಲಿ. ಥ್ಯಾಂಕ್ ಯು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.